ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮನೆ ಹುಡುಗ ಅಭಿ ಶೆಟ್ಟಿ. ನಾನು ಇವತ್ತು ಧರ್ಮಸ್ಥಳ ಟ್ರಿಪ್ ಹೋಗೋಣ ಅಂತಿದ್ದೀವಿ, ಅದು ಇದೇ ಗಾಡಿನಲ್ಲಿ. ಇವತ್ತು ನೈಟ್ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮದು ಬ್ಯಾಗ್ ಎಲ್ಲ ರೆಡಿ ಇದೆ, ಜೊತೆ ಗಾಡಿನೂ ರೆಡಿ ಇದೆ. ಇನ್ನೇನು ಹೊರಡ್ತಾ ಇದ್ದೀವಿ. ಈಗ ಪೂಜೆ ಮಾಡ್ತಾ ಇದ್ದೇನೆ, ಮಾಡಿದ ತಕ್ಷಣ ಹೊರಡೋದೆ. ಇನ್ನು 1 ಮಿನಿಟಲ್ಲಿ ಹೊರಡ್ತೀವಿ ಅಷ್ಟೇ. ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟು ಅದು ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ, ಅದು ಟೆಂಪಲ್. ಅದು ಇವಾಗ ಗಾಡಿ ಸ್ಟಾರ್ಟ್ ಆಗ್ತಿದೆ, ಇನ್ನು ಹೊರಡ್ತಾ ಇದ್ದೀವಿ. ಈಗ ಟೆಂಪಲ್ ರನ್ ಆಯ್ತು. ಬಿಸ್ಕೆಟ್ ಫುಲ್ ಕವರ್ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ. ಎಲ್ಲಾರು ಸಿಕ್ಕಿದ್ರೆ ಹಂಗೆ ಹಾಕ್ಬೋದು. ನಾ ಈಗ ಚಳಿಗೆ ಸ್ಪೆಷಲಾಗಿ ಜಿಗಿ ಜಿಗಿ ಅಂತ ಮಸಾಲ್ ಪುರಿ, ಪಾನ್ ಪುರಿ, ಮಸಾಲ್ ಪುರಿ, ಪಾನಿಪುರಿ, ಬೇಲ್ ಪುರಿ. ಹೊಸದು ಗಾಡಿ, ಅದಕ್ಕೆ ಧರ್ಮಸ್ಥಳ ಹೋಗೋಣ ಅಂತ. ಫಾರ್ಮೆಟಿ ಚೇಂಜ್ ಮಾಡಿ, ಏನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಈಗ ಒಂದು ತಿಂಗಳಲ್ಲಿ ನೋಡ್ರಿ, 2 ಗಾಡಿ ತಗೊಂಡು. ನನ್ನ ಯೂಟ್ಯೂಬ್ ಚಾನಲ್ ಇದೆ, ನನ್ನ ತಮ್ಮಂದು ಐತೆ, ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಕಂಪ್ನಿ ಇದೆ. ಇಲ್ಲಿನ ಜನ ಎಲ್ಲ ದುಬೈ ನೋಡಕ್ ಹೋಗ್ತಾರಲ್ಲ, ಅಲ್ಲಿಂದಾನೆ ಇಲ್ಲಿ ನೋಡಕ್ ಬರಂಗ್ ಮಾಡ್ಬೇಕು ಅಂತ ನಂದಿರೋದು ಕನ್ಸು. ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು. ಮಳೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ಭಾರಿ ಇದೆ ಮಳೆ. ಇದು ಡ್ರೈ ಫ್ರೂಟ್ಸ್ ಎಷ್ಟೊಂದು? 80 ಇಲ್ಲ, ನಾನು 30-35 ಹಾಕೊಡೋರು. ನಿಮ್ಗೆ ಇನ್ನೊಬ್ರು ಇನ್ಫಿನಿಟಿ ತುಂಬಾ ದೊಡ್ಡದಿದೆ, ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಸಕ್ಕರ ಆಗಿದೆ. ನೀವು ಬಂದು ಟೇಸ್ಟ್ ನೋಡಿ. ಬೀಡ ತುಂಬ ದೊಡ್ಡದಿದೆ, ತಿಂತ ಬಾಯಿ ನೋವಾಗ್ತದೆ. ಬೀಡ ಅಂತೂ ಸಕ್ಕಾಗಿದೆ, ನೀವು ಬಂದು ಟೇಸ್ಟ್ ನೋಡಿ ಯಾವಾಗಾದರೂ ಬಂದಾಗ. ಎಲ್ಲಿದ್ದೀನಿ ಗೊತ್ತಾ ನನಗೆ? ಲೊಕೇಶನ್ ಬಂದು ನ್ಯೂ ತಾಜ್ ಹೋಟೆಲ್, ಆ ಕಡೆ ತಂದೂರ್ ಚಾ ಅಂತ ಇದೆ. ಇಲ್ಲಿ ಇಲ್ಲಿ ಹಿಡ್ಕೊಂಡಿದ್ದಾರೆ ಪೆಟ್ಟಿ ಅಂಗಡಿ ನೋಡಿ. ಫ್ರೆಂಡ್ಸ್, ಇವಾಗ ನಿದ್ದೆ ಬರ್ತಾ ಇದೆ, ಸೊ ಒಂದು ರೌಂಡ್ ಟೀ ಕುಡಿಯೋಣ ಅಂತ. ಚಳಿಗೆ ಟೀ ಕುಡಿತಾರನ. ಜರ್ನಿ ಮೂಡಿಗೆ ಬಂದಿದ್ದೀನಿ, ಗಾಡಿ ಹತ್ರ ಬಂದಿದ್ದೀನಿ. ಈಗ ಹೊರಡ್ಬೇಕು ಮತ್ತೆ. ಈಗ ಅಲ್ಲಿ
ಮಾಡ್ತಾ ಇದ್ದೀನಿ. ಸಿಮೆಂಟ್ ಎಲ್ಲ ನೋಡಿ ಫುಲ್ ಹೋಗ್ಬಿಟ್ಟಿದೆ. ಹೋಗಿದೆಯೋ ಅಥವಾ ಏನೋ ಆಗಿದೆಯೋ ನಂಗೆ ಗೊತ್ತಿಲ್ಲ. ಕಡೆ ಹೆಂಗಿದೆ ಕಡೆ ಡೌನ್ ಫುಲ್ಲು. ಕರ್ನಾಟಕದ ಬಿಳಿ ಆನೆ ಇದು ಟಾಟಾ ಅವ್ರದು ಡೈನೈಸರ್ ಅದು. ನೀರೇ ಚೆನ್ನಾಗಿ ಹರಿದೋಗ್ತದೆ. ಇಟ್ಸ್ ದ ಪವರ್ ಆಫ್ ನೇಚರ್. ನೀಟಾಗಿ ಚೆನ್ನಾಗಿ ಬರ್ತೈತೆ. ಒಳ್ಳೆ ಹಾಲು ಹಾಲು ಹಿಡ್ದಂಗೆ ಇಳಿತದೆ ಅಲ್ಲಿ ನೋಡಿ. ಇಲ್ಲಿ ಗಾಡಿ ಯಾವ ರೀತಿ ಆಗಿದೆ ಪಾಪ. ಮಣ್ಣು ಬಿದ್ದು ಬಂಡೆ ಕುಸ್ತೇನ ಆಗಿರ್ಬೇಕು. ಇಲ್ಲೊಂದು ಅಮ್ಮಮ್ಮಗ ಅವು ಗೊತ್ತಾಯ್ತಾ ಬೇರೆ ಅವಕ್ಕೆ ಏನ್ ಗೊತ್ತಾ ರೂಢಿ ಆಗ್ಬಿಟ್ಟವು ನೋಡಿ ಹೆಂಗ್ ಓಡುತ್ತೆ. ಅದಕ್ಕೆ ಇದು ಗಾಡಿ ಮೇಕೆ ಗ್ಲಾಸ್ ಏರ್ಸು. ಫ್ರೆಂಡ್ಸ್ ಈ ಕೋತಿಗಳಂತೂ ಭಾರಿ ಡೇಂಜರ್ ಇದಾವೆ. ಹಂಗೆ ಕಿತ್ಕೊಳ್ತಾ ಇದಾವೆ ಎಲ್ಲ. ಗಾಡಿ ಒಳಗಡೆನೆ ಹತ್ಬಿಟ್ಟಿತ್ತು, ಇಲ್ಲೂ ಹತ್ತುತ್ತಾ ಇದೆ ನೋಡಿ. ನನ್ನ ಮಗನ ಪಾಪ ಮರಿ ಸಿಕ್ಕಲ್ಲ ನನಗೆ. ಅದಕ್ಕೆ ಬಂದ್ರೆ ಬಿಗ್ ಬಾಸ್ ತಾಳಿ. ಸೆಕೆಂಡ್ ಕೊಡೋ ನಂಗೆ, ಸೆಕೆಂಡ್ ಕೊಡು. ಆಯ್ತು ಹೋಗು ಬೇಡ. ಅಯ್ಯೋ ಅಯ್ಯೋ ಅಂಜಿನೇಯ ಸ್ವಾಮಿ ಅಲ್ಲ ಕಾರ. ಅಯ್ಯೋ ಹೆಂಗ್ ತುರುಕಂತೈತ್ ನೋಡೋದು. ಹೆಂಗ್ ಕೇಳ್ತದೆ ಅದು ಇಲ್ಲಿ ನೋಡ್ತಾರೆ. ಇದಿಷ್ಟು ಕೋತಿಗಳೇ ತುಂಬಾ ಅಲ್ಲೂ ಬರ್ತದೆ ನೋಡಿ. ಅಲ್ಲಿ 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 ಎಲ್ಲ ಬರ್ತದೆ. ಅದ್ರ ಎಲ್ಲ ಖಾಲಿ ಆಗೋಯ್ತು. ನಮ್ಮ ಹತ್ರ ಏನು ಇಲ್ಲ ಈಗ ಹಾಕೋದಿಕ್ಕೆ ಏನು ಇಲ್ಲ. ಎಲ್ಲ ಖಾಲಿ ಆಗೋಯ್ತು. ಈಗ ಏನು ಮಾಡಕ್ಕಲ್ಲ ಪಾಪ ಅನ್ನಿಸ್ತದೆ. ಆದ್ರೂ ನಮ್ಮ ಸಾವುಕಾರರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಈಗ. ಪಾಪ ಹಿಂಗ್ ನಿಂತಿದ್ದಾಗ ಅವನು ಸುತ್ತಿ ಸಡನ್ ಆಗಿ ಸಡನ್ ಆಗಿ ಗಾಡಿಗಳು ಬಂದ್ಬಿಡ್ತಾವೆ ಹಿಂಗ ಇದ್ದಾಗ. ಅವರು ನೋಡಲ್ಲ ಏನಿಲ್ಲ. ವೈಟಿಗೆ ಒಳ್ಳೆ ಹಾಲು ಬಂದಂಗೆ ಬರ್ತಾ ಇದೆ ಮೇಲಿಂದ. ತುಂಬ ಸಕ್ಕದಾಗಿದೆ. ಹತ್ರಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೋಗೋಣ. ಹೋಗೋಣ.
ಅರ್ಜೆಂಟ್ ಆಗ್ಬಿಟ್ಟೈತೆ, ತಡ್ಕೊಂಡಿದ್ದೆ ಅವಾಗಿಂದ, ಈಗೆಲ್ಲ ಕ್ಲಿಯರ್ ಆಗ್ತಿದೆ. ಚೌಡೇಶ್ವರಿ ದೇವಸ್ಥಾನ ಎದುರುಗಡೆ ಫ್ರೆಂಡ್ಸ್, ಇದು ಫಸ್ಟ್ ದೇವಸ್ಥಾನ ನಾವು ಎಂಟ್ರಿ ಕೊಡ್ತಾ ಇರೋದೀಗ ನಮ್ಮ ಜರ್ನಿನಲ್ಲಿ. ಶ್ರೀ ಚೌಡೇಶ್ವರಿ ದೇವಸ್ಥಾನ ಫ್ರೆಂಡ್ಸ್, ಇದೆ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಇದ್ದೀವಿ. ದೇವಸ್ಥಾನಕ್ಕಿಂತ ಈ ಕಡೆ ಹೊರಗಡೆ ನೋಡಿದ್ರೆ ವ್ಯೂ ಸಕ್ಕಾಗಿದೆ ನೋಡಿ. ಅದೇ ನೀರು ಹರ್ಕೊಂಡು ಹೋಗ್ತದೆ ಅಲ್ಲಿ. ಶಿವ ಇಲ್ಲಿ ಕಲ್ಲು ಕಟ್ತಾ ಇದ್ದಾರೆ, ಕಲ್ಲು ಮೇಲೆ ಕಲ್ಲು, ಕಲ್ಲು ಮೇಲೆ ಕಲ್ಲು. ಇದೇನು ಕಿಕ್ಕದ ಹಿಂಗೆ ಕಲ್ಲು ಏನೋ ಒಂಥರ ಚೆನ್ನಾಗಿದೆ. ಮತ್ತೆ ಸಣ್ಣಾಯ್ತು ಜರ್ನಿ. ಟೆಂಪಲ್ ರನ್ ಆದ್ಮೇಲೆ ಟೆಂಪಲ್ ರನ್ ಆಯ್ತು. ಈಗ ಒಂದು ಫಸ್ಟ್ ದೇವಸ್ಥಾನ ನೋಡಿದ್ವಿ. ಫ್ರೆಂಡ್ಸ್ ಇವಾಗ ಚೆಕ್ ಪಾಯಿಂಟಿಗೆ ಬಂದಿದ್ವಿ. ಇದು ಚೆಕ್ ಪಾಯಿಂಟ್, ಇದು ಪೊಲೀಸ್ ಅವ್ರು ಇದಾರೆ. ಏನು ಮಾಡಲ್ಲ, ಡೌಟ್ ಇದ್ರೆ ಚೆಕ್ ಮಾಡ್ತಾರೆ ಅಷ್ಟೇ. ಯಾಕೆ ಫಸ್ಟ್ ಆಫ್ ಆಲ್ ನಮ್ದು ಇರೋದೇ ಖಾಲಿ ಗಾಡಿ, ಏನು ಚೆಕ್ ಮಾಡ್ತಾರೆ. ಫ್ರೆಂಡ್ಸ್ ನಾವಿವಾಗ ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇನ್ನೇನಿಲ್ಲ, ಎಂಟ್ರೆನ್ಸ್ ರೋಡ್ ಕಾಣಿಸ್ತದೆ ಈಗ. ಒಂದು ಸ್ವಲ್ಪ ಅಷ್ಟೆ, ಒಂದು 100 meters ಏನೋ ಇರ್ಬೋದು ಅಷ್ಟೇ. ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಇದೆ ಧರ್ಮಸ್ಥಳ ಎಂಟ್ರೆನ್ಸ್. ಜಸ್ಟ್ ಮಿಸ್ ನಾಯಿ. ಇದೇಂದ್ರೆ ಟೈರ್ ಇದು ಎಷ್ಟು ದೊಡ್ಡದು. ಈ ಕಡೆ ಅಣ್ಣಪ್ಪ ಸ್ವಾಮಿ ಟೆಂಪಲ್ಲು. ಸ್ಟ್ರೈಟ್ ಹೋದ್ರೆ ಮಂಜುನಾಥ ಸ್ವಾಮಿ ಟೆಂಪಲ್ ಇಲ್ಲಿ ನೋಡಿ. ಸ್ಟ್ಯಾಚ್ಯೂ ಸಕ್ಕಾಗಿದೆ ನೋಡಿ ಫ್ರೆಂಡ್ಸ್. ಇದೆ ಎಂಟ್ರೆನ್ಸು. SMT ವಾಚ್ ಅಲ್ಲಿ ದೇವಸ್ಥಾನ ಕಾಣಿಸ್ತದೆ ನಿಮಗೆ. ಓಂ ನಮಃ ಶಿವಾಯ. ಪಾರ್ಕಿಂಗ್ ಯಾವ ಕಡೆ ಯಾವ ಕಡೆ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಬಂದ್ವಿ, ಬಂದು ಊಟ ಮಾಡ್ಕೊಂಬಂದ್ವಿ ದೇವಸ್ಥಾನದಲ್ಲೇ. ಫಸ್ಟ್ ಊಟ ಇತ್ತು, ಯಾಕೆಂದರೆ ಟೈಮ್ ಆಗಿಬಿಟ್ರೆ ಆಮೇಲೆ ಊಟ ಸಿಗೋಲ್ಲ ಅಂತ ಒಬ್ಬರು ಊಟ ಮಾಡ್ಕೊಂಬಂದ್ವಿ. ನಾನು ಬಂದ್ವಿ ಫ್ರೆಂಡ್ಸ್. ಇದೆ ನೇತ್ರಾವತಿ ರಿವರ್. ವಿ ಆರ್ ರೀಚ್ ಟು ಫ್ರೆಂಡ್ಸ್ ನೋಡಿ, ಇದೆ ನೇತ್ರಾವತಿ ರಿವರು. ಫುಲ್ ಹರಿತಾ ಇದೆ. ಇಲ್ಲಿ ಬ್ಯಾರಿಕೇಡ್ ಥರ ಹಾಕಿದ್ದಾರೆ. ಇದರೊಳಗಡೆ ಈ ಕಡೆನೆ ಸ್ನಾನ ಮಾಡಬೇಕು. ನಾವು ಈ ಕಡೆನೆ ಸ್ನಾನ ಮಾಡಿದ್ವಿ. ಆ ಕಡೆಗೆ ಹೋದರೆ ನೀವು ಡೈರೆಕ್ಟ್ ಮಂಗಳೂರಲ್ಲಿ ಎದಾಳ್ತೀರಾ ಅಷ್ಟೇ. ಮಂಗಳೂರಲ್ಲಿ ಬೀಚ್ ಒಳಗೆ ಎದಾಳ್ತೀರಾ. ಯಾವ ಲೊಕೇಶನ್ ಇರ್ತೀರ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಹೊರಡೋದೆ ಅಲ್ಲಿಗೆ ದೇವಸ್ಥಾನಕ್ಕೆ. ದೇವಸ್ಥಾನ ಒಳಗೆ ಹೋಗಿ ದೇವಸ್ಥಾನ ಮುಗಿಸ್ಬಿಟ್ಟು ನೆಕ್ಸ್ಟ್ ಹೊರಡೋದು. ಈಗ ಪ್ರೆಸೆಂಟ್ ನೇತ್ರಾವತಿ ರಿವರ್ ಡೈರೆಕ್ಟ್ ಹೊರಗಡೆ ಬಂದ ತಕ್ಷಣ ಇದ್ದೀನಿ. ಹಿಂದೆ ಕಾಣಿಸುತ್ತೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ. ಅದೇ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದೇವಸ್ಥಾನ. ಧರ್ಮಸ್ಥಳದ ಮೇನ್ ಟೆಂಪಲ್ ಇದೆ. ಇಲ್ಲಿಗೆ ಬಂದಿರೋದು ಇವಾಗ. ನೆಕ್ಸ್ಟ್ ಇನ್ನು ಬೇರೆ ಬೇರೆ 2-3 ಟೆಂಪಲ್ಗೆ ಹೋಗುವಂತ ಪ್ಲ್ಯಾನ್ ಇದೆ. ಬನ್ನಿ ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟು. ಹೋಗೋಣ ಬನ್ನಿ. ರಾಮನ ದೇವಸ್ಥಾನ. ಜಯ ಶ್ರೀರಾಮ.
ಶ್ರೀರಾಮ್. ಬನ್ನಿ ಸೂರ್ಯನ ಟೆಂಪಲ್, ಇನ್ನೇನು ಬಂತು ತೋರಿಸ್ತೀನಿ ನೋಡಿ. ಹಂಗೆ ನೀವೇ ಇಲ್ಲಿ ಕಾಣಿಸಿದೆಯಲ್ಲ, ಇದೇ ಸೂರ್ಯನ ಟೆಂಪಲ್ ಎಂಟ್ರೆನ್ಸ್. ಕಾಣಿಸಿದೆಯಲ್ಲ ಫ್ರೆಂಡ್ಸ್, ಅದೇ ಸೂರ್ಯನ ಟೆಂಪಲ್. ತುಂಬ ಚೆನ್ನಾಗಿದೆ, ಹಳೇ ಕಾಲದ್ದು, ತುಂಬ ಹಳೇ ಇದು, ತುಂಬ ಪವರ್ಫುಲ್ ಇದೆ. ಜೊತೆಗೆ ಆಮೇಲೆ ಕಾಣಿಸಿದೆಯಲ್ಲ ಅದೇ ಸೂರ್ಯನ ಟೆಂಪಲ್. ಈ ದೇವಸ್ಥಾನದಿಂದನೂ ಹೊರಡ್ತಾ ಇದ್ದೀವಿ ಈಗ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಇಕ್ಕಿದ್ದಾರೆ, ನೇಚರ್ನ ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಬರ್ತಾ ಇದ್ದಾರೆ, ಮೇಂಟೆನೆನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಹಿಂಗೆ ಹಾಕ್ಬಿಟ್ಟು ತಿಂತೀನಿ ಕನಿಷ್ಠ ಅಂದ್ರೆ ಒಂದು ಸೇರಿ ಇಲ್ಲ ಎರಡು ಸೇರಿ ಮೇಲೆ ತಿಂತೀನಿ. ಕುತ್ಕೊಂಡು ಹಂಗೆ ತಿನ್ನೋದು, ಮತ್ತೆ ಊಟ ಇಲ್ಲ. ಮಿರ್ಚಿ ಸೂರ್ಯನ ಟೆಂಪಲ್ ಮುಗಿದು ಈಗ ಹೋಗ್ತಾರೆ ನಾವು ಸೌದುರ್ಗ ಗಣಪತಿಗೆ. ಅದು ತುಂಬ ಪವರ್ಫುಲ್ ಇರುತ್ತೆ, ಇವರು ಸುತ್ತಮುತ್ತ ಇರೋದ್ರಲ್ಲಿ ಅದು ಒಂದು ಪವರ್ಫುಲ್ ಆಗಿರೋಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕ್ಲೋಸಿಂಗ್ ಟೈಮ್ ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ ನಾವು. ಬನ್ನಿ ಒಳಗೆ ಹೋಗೋಣ, ಕೈ ಕಾಲು ತೊಳಿದು ಕೈ ಕೈ ಕಾಲು ತೊಳ್ಕೊಂಡು ಒಳಗೆ ಹೋಗೋಣ. ಭದ್ರಕ ಮಹಾಗಣಪತಿ ದೇವಸ್ಥಾನ ನನ್ನ ಗೋಪುರದಲ್ಲಿ ಫಸ್ಟ್ ಬ್ಲಾಗ್ ಆಗಿದೆ ಈಗ. ನೋಡ್ತಾ ಹೋಗಿದ್ದೆ
ಬಿಸ್ಕೆಟ್ ಇಲ್ಲ ಅಲ್ಲಿ, ಇವತ್ತು ಬಿಸ್ಕೆಟ್ ಇಲ್ಲ. ಎಲ್ಲೆಲ್ಲೋ ಬ್ಯಾಂಕ್ಗಳು ಬರ್ತಾರೆ. ಫ್ರೆಂಡ್ಸ್, ಇವಾಗ ಸೌತಡ್ಕಮ್ಮ ಗಣಪತಿ ದೇವಸ್ಥಾನದಿಂದ ಹೊರಗೋಗ್ತಿದ್ದೀನಿ. ದ ನೆಕ್ಸ್ಟ್ ಮಾರ್ನಿಂಗ್ ಫ್ರೆಂಡ್ಸ್, ನೋಡಿ ಸಕ್ಕದಾಗಿದೆ ಅಲ್ಲ ನಮ್ಮ ಧರ್ಮಸ್ಥಳ ರೋಡಲ್ಲಿ. ಇದು ಚಿಕ್ಕಮಂಗ್ಳೂರು ಅಂದರೆ ಇದೆ ಫ್ರೆಂಡ್ಸ್, ನಮ್ಮ ಚಿಕ್ಕಮಂಗ್ಳೂರು ಇದೇನೆ ಸೇಮ್. ನೋಡಿ ಏನು ಸಕ್ಕತ್ ಸಿಕ್ಸಿಯಾಗಿ ಕಾಣಿಸ್ತದೆ ಅಲ್ಲ ರೋಡಲ್ಲಿ, ಸಾರಿ ಫಾಲ್ಸ್ ಎಲ್ಲ ಅಲ್ಲಿ. ಬಟ್ ಆ್ಯಕ್ಚುಲಿ ಫಾಲ್ಸ್ ಅಲ್ಲ, ಅದು ಹೊಳೆ ನೀರು ಹರ್ಕೊಂಡು ಹೋಗ್ತಾ ಇರೋದು. ಏನು ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಇಲ್ಲಿಗೆ ಫಾಗ್ ನೋಡಿ, ಇಲ್ಲಿ ಫಾಗ್ ಎಷ್ಟು ಇಲ್ಲಿ ಸಕ್ಕದಾಗಿದೆ ಅಲ್ಲೆಲ್ಲ. ಫುಲ್ ಸೂಪರ್ ಬೆಟ್ಟ ಮಧ್ಯದಲ್ಲೆಲ್ಲ ಫುಲ್ ಫಾಗು ಹಿಂಗಿದೆ. ಇದೀಗ ನಾನು ಬಂದಿರೋದು ಇವಾಗ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ. ಅರ್ಲಿ ಮಾರ್ನಿಂಗ್ ಅಂದರೆ ಈಗ ಅರೌಂಡ್ 7:00 ಆಗಿರ್ಬೋದು ಸರ್. ಈ ಟೈಮಲ್ಲಿ ಇಲ್ಲಿ ಬಂದಿದ್ದೀನಿ ನೋಡಿ, ಹಿಂಗಿದೆ ಅಲ್ಲ, ಮಸ್ತ್ ಇದೆ ವ್ಯೂ ಇಲ್ಲಿ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ನಿಮಗೆ ಅಂದ್ಕೋತೀನಿ. ಸಕ್ಕದಾಗಿದೆ ಅಲ್ಲ ಇಲ್ಲಿ ಈ ಕಡೆ ಸೈಡು. ಏನು ಲಾರಿ ನೀವೇ ಓಡಿಸ್ತೀರಾ? ಲಾರಿ ಓಡಿಸ್ತಾರೆ, ಲಾರಿ ಓಡಿಸ್ತೀರ. ಡ್ರೈವರ್ ಡ್ರೈವರ್ ಪ್ರೊಡ್ಯೂಸರ್ ಕಾಜಿನ ಏಕೆ ಏನು ಚಡ್ಡಿ ಹೇಳ್ದಿಯೋ? ಚಡ್ಡಿ ಹೇಳ್ದಿಯೋ? ಚಡ್ಡಿ ಹಾಕಿಲ್ಲ ನಾನು, ಚಡ್ಡಿ ಹಾಕಿಲ್ಲ.
ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ಹೆಂಗೆ ಗಂಡ ಕರಳೆ ಮುರ್ದಾಕತ್ತ ಈ ಕಡೆ ಕುರ್ಕುರೆ ಅದು ಇದು ಪ್ಲಾಸ್ಟಿಕ್ ಏನೇ ತಿಂದ್ರು ಇಲ್ಲಿ ಅಲ್ಲಿ ಇಲ್ಲಿ ಬಿಸಾಕಕ್ಕೆ ಎಲ್ಲ ಹೋಗ್ಬೇಡಿ ಆದಷ್ಟು ದಯವಿಟ್ಟು. ಯಾಕೆ ಅಂದ್ರೆ ನೇಚರ್ ಕ್ಲೀನ್ ಆಗಿದ್ರೆ ನೋಡಕ್ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣತ್ತಲ್ವಾ. ಅದಕ್ಕೇನೆ ದಯವಿಟ್ಟು ಯಾರು ಇಲ್ಲಿ ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ಬಿಸಾಕಕ್ ಹೋಗ್ಬೇಡಿ. ಆಮೇಲೆ ನೋಡಿ ಇಲ್ಲೆಲ್ಲ ಯಾವ ರೀತಿ ಬಟ್ಟೆ ಎಲ್ಲ ಬಿಸಾಕಿದ್ದಾರೆ, ಇದೆಲ್ಲ ತುಂಬಾ ಅಸಹ್ಯವಾಗಿ ಕಾಣುತ್ತೆ. ಇಂಥ ಬ್ಯೂಟಿಫುಲ್ ನೇಚರ್ ಮಧ್ಯದಲ್ಲಿ ಇದೊಂದು ತಪ್ಪು ಚಿಕ್ಕಿ ತರ ಕಾಣುತ್ತೆ. ದಯವಿಟ್ಟು ಯಾರೋ ಈ ರೀತಿ ತಪ್ಪನ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಬೇರೆ ಯಾವ್ದಾರ ರೀತಿನಲ್ಲಿ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಇಲ್ಲ ಬೇರೆ ಯೂಸ್ ಮಾಡೋದಕ್ಕೆ ನೋಡಿ, ಇಲ್ಲ ಅಂದ್ರು ರಿಟರ್ನ್ ತಗೊಂಡೋಗಿ ನಿಮ್ಮ ಊರ್ಗಳ ಹತ್ರ ಹೋಗಿ ಅಲ್ಲಿ ಎಲ್ಲಾದ್ರೂ ಬೇರೆ ಏನಾದ್ರು ರೀತಿಯಲ್ಲಿ ಗಾರ್ಬೇಜ್ ಬರ್ನ್ ಮಾಡೋದಿಕ್ ನೋಡಿ, ಇಲ್ಲೆಲ್ಲ ಬಿಸಾಕ್ಬೇಡಿ ದಯವಿಟ್ಟು. ಸ್ವಚ್ಛ ಭಾರತ್ ಮಿಷನ್ ಅನ್ನ ಅವ್ರೊಬ್ರೆ ಮಾಡಿದ್ರೆ ಸಾಲಲ್ಲ, ಎಲ್ಲರೂ ಪ್ರತಿಯೊಬ್ಬರು ಮಾಡ್ಬೇಕು. ಸ್ವಚ್ಛ ಭಾರತ್ ಮಿಷನ್ ಎಲ್ಲಾ ಕಡೆ ಸರಿ ಆಗ್ಬೇಕು. ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ಸಕ್ಕರ ಆಗಿದೆ, ಕ್ಲೀನ್ ಆಗಿಸ್ತಾ ಇದಾರೆ, ಅದಕ್ಕೆ ಮೇಂಟೈನ್ ಮಾಡ್ತಾರೆ. ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಇಲ್ಲೂ ಎಲ್ಲ ನೀಟ್ ಆಗಿ ಕ್ಲೀನ್ ಆಗಿರ್ಬೇಕು, ಎಲ್ಲರೂ ಅದನ್ನ ಕೈಗೊತ್ತಾರಲ್ಲ. ನಾವು ಅಲ್ಲಿ ತುಂಬಾ ಹೊತ್ತಾ ಇತ್ತು, ಇಲ್ಲಿ ಮಣ್ಣು ಸುಸ್ತಾಯ್ತು ಅದ್ರದ್ದು. ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಮಣ್ಣು ಕುಸಿದ್ಬಿಟ್ಟು ಹಿಂಗಾಗಿದೆ ಇಲ್ಲಿ. ಅದಕ್ಕೆ ಇಲ್ಲೆಲ್ಲ ಸರಿ ಮಾಡೋದಿಕ್ಕೆ ಅಂತ JCB ಎಲ್ಲ ಇದೆ. ಟಿವಿಲೆಲ್ಲ ನ್ಯೂಸ್ ಚಾನಲ್ ಎಲ್ಲ ಬಂದಿತ್ತಿದ್ದು. ಇಲ್ಲೂ ಇನ್ನೊಂದು ಸಣ್ಣ ಫಾಲ್ ಹರಿತಾ ಇದೆ, ಅಷ್ಟು ನೀರು ಹರಿತಾ ಇದೆ. ಎಲ್ಲ ಫಾಲ್ ಆಗುತ್ತೆ, ಎಲ್ಲ ಬ್ಯಾಂಬೂ ಕಟ್ ಆಗ್ಬಿಟ್ಟಿದೆ. ಬಿದ್ರು ಬಿದ್ರು ಇಲ್ಲೂ ಎಲ್ಲ ಕುತ್ತಿದೆ ಅನ್ಸುತ್ತೆ. ವೈಟ್ ಟೈಪಿಂಗ್ ಮಾಡಿದ್ದು ನೋಡಿ, ಇದು ರೋಡ್ ಎಲ್ಲ ಬರ್ತಲ್ಲ. ನೆಲಮಂಗ್ಲ ದೇವನಹಳ್ಳಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್ ಇವಾಗ ನೆಲಮಂಗ್ಲ ರೀಚ್ ಆಗಿದ್ದೀವಿ, ಇನ್ನೇನು ಟೋಲ್ ಹತ್ರ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 5-10 minutes ಅಷ್ಟೇ ಮನೆಗೆ ರೀಚ್ ಆಗ್ಬಿಡ್ತೀವಿ. ಈಗ ಟೋಲ್ ಒಳಗಡೆಯಿಂದ ಹೋಗ್ಬೇಕು, ಟೋಲ್ ಪೇ ಮಾಡಬೇಕು.
ಲೋಕಲ್ ಅಣ್ಣ. ಹಾಂ, ನಾ ಲೋಕಲ್ ನಿನ್ನೆಯಿಂದ ಧರ್ಮಸ್ಥಳಕ್ಕೆ ಹಿಂಗೆ ಹೋಗಿದ್ದೀನಿ ಅಣ್ಣ, ಆ ಕಡೆ ಈಗ ಎಂಟ್ರಿ ಮಾಡಿಸ್ಬೇಕು ಆರ್ಸಿ. ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಮನೆ ರೀಚ್ ಆಗಿದ್ದೀವಿ. ಟೈಮ್ ಬಂದಿವಾಗ 2:35 ಲೇಟ್ ಆಗೋಯ್ತು. ನನ್ನ ಈ ಬ್ಲಾಗನ್ನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ಬ್ಲಾಗ್ ತನಕ ವೇಟ್ ಮಾಡ್ತೀರಿ. ಅಲ್ಲಿವರೆಗೂ ಬಾಯ್. ಶಿವನೇ ಶಂಭುದಿಂಗಾ.